नमस्कार, गुड मॉर्निंग, अस्सलाम वालेकुम, सत श्री अकाल, शरणो शरणार्थी, जय भीम। गेळेयरे, इवत्त बीदर जिले हुमनाबाद तालूकिन मरकल ग्राम नानु हाजरागिद्दीनि। ई मरकल ग्राम बहळ ऐतिहासिकवागिरतक्कंत ग्रामवागिदे। ई मरकल ग्राम एरडु अद्भुत विषयगळन्नु नानु कंडिद्दीनि। मोदलनेयदागि ई मरकल ग्राम गोंकनप्पन ವೀರತನವನ್ನು ಪ್ರದರ್ಶಿಸಿದಂತಹ ಒಂದು ಶಾಸನ ಲಭ್ಯವಾಗಿದೆ। ಆರನೇ ವಿಕ್ರಮಾದಿತ್ಯ ತ್ರಿಭುವನಮಲ್ಲ ಆರನೇ ವಿಕ್ರಮಾದಿತ್ಯನ ಕಾಲಘಟ್ಟದಲ್ಲಿ ಬರೆಯಲ್ಪಟ್ಟಂತಹ ಶಾಸನವೂ ಕೂಡ ಈ ಗ್ರಾಮದಲ್ಲಿದೆ। ಆ ಶಾಸನದಲ್ಲಿ ಗೊಂಕನರ್ಪರನ್ನ ಬಹಳ ಅದ್ಭುತವಾಗಿ ಆತನ ವೀರತನವನ್ನು ವರ್ಣಿಸಲಾಗಿದೆ। ಅದಲ್ಲದೆ ಆತನ ಮಗನಾಗಿರತಕ್ಕಂತ ಹಜ್ಜರಸನ ಪರಿಚಯವೂ ಕೂಡ ಆ ಶಾಸನದಲ್ಲಿದೆ। ಈ ಶಾಸನದ ಪರಿಚಯವನ್ನು ಈ ಭಾಗದಲ್ಲಿ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಿಮಗೆ ಪರಿಚಯಿಸುತ್ತಾ ಮುಂದಿನ ಅಧ್ಯಾಯದಲ್ಲಿ ಇದೇ ಗ್ರಾಮದಲ್ಲಿ ಸರಿಸುಮಾರು 4-5 ವೀರಗಲ್ಲುಗಳಿವೆ। ಈ ಮುಂಚೆ ಕೇಣಿ ರಂಜೋಲ್ದಲ್ಲಿ ಪರಿಚಯಿಸಿದಂತ ವೀರಗಲ್ಲುಗಳಲ್ಲಿ ಒಬ್ಬ ಯೋಧ ಆನೆ ಮೇಲೆ ಕುಳಿತುಕೊಂಡು ಬರ್ತಕ್ಕಂತ ಪ್ರತಿದಾಳಿಯನ್ನ ವೈರಿಯನ್ನ ನೆಲದ ಮೇಲೆ ನಿಂತುಕೊಂಡು ಆನೆಯ ರಾಜನನ್ನ ತಿವಿತಕ್ಕಂತ ಅದ್ಭುತ ವೀರಗಲ್ಲನ್ನ ತೋರಿಸಿದ್ದೇನೆ। ಅದೇ ತರನಾಗಿ ಇಲ್ಲಿ ಆನೆಗಳು ಇಲ್ಲ, ಕುದುರೆಗಳು ಇವೆ। ಇಲ್ಲಿ ಕುದುರೆಗಳ ಮೇಲೆ ವೈರಿ ಬರ್ತಾ ಇದ್ದಾನೆ, ಆದರೆ ಈತ ಆ ಕುದುರೆಗಳ ಮೇಲೆ ಬರ್ತಕ್ಕಂತ ವೈರಿಯನ್ನ ತಿವಿತಕ್ಕಂತ ಆತನ ಹತನಾಗಿ ಮಾಡತಕ್ಕಂತ ಅದ್ಭುತ ವೀರಗಲ್ಲುಗಳು ಈ ಗ್ರಾಮದಲ್ಲಿ ಲಭ್ಯವಾಗಿವೆ। ಅವುಗಳನ್ನು ಮುಂದಿನ ಅಧ್ಯಾಯದಲ್ಲಿ ನಿಮಗೆ ಪರಿಚಯಿಸುತ್ತೇನೆ। ಈಗ ನೇರವಾಗಿ ನಾವು ಆ ಶಾಸನವನ್ನು ಪರಿಚಯಿಸುತ್ತೇನೆ, ಆ ಶಾಸನಕ್ಕೆ ಹೋಗೋಣ। ಈಗಾಗಲೇ ನೋಡಿದ ಹಾಗೆ ನೀವು ಕಲ್ಯಾಣಿ ಚಾಲುಕ್ಯರ ಕಾಲಘಟ್ಟದಲ್ಲಿ ಆಗಲಿ ಅಥವಾ ರಂಜೂರಿನ ಸಿಂಧರ ಒಂದು ಕಾಲಘಟ್ಟದಲ್ಲಿ ಆಗಲಿ ಅವರು ಬರೆದಂತಹ ಶಾಸನಗಳಲ್ಲಿ ಈ ಮೇಲ್ಭಾಗದಲ್ಲಿ ಅವರು ಕೆತ್ತನೆಗಳನ್ನು ಒಂದು ಶಿಲೆ ಆಕಾರದಲ್ಲಿ ಕೆತ್ತನೆಗಳನ್ನು ಮಾಡಿ ಮಧ್ಯದಲ್ಲಿ ಶಿವಲಿಂಗ ಪಾನಟ್ಲಿಂಗವನ್ನು ಮಾಡ್ತಾರೆ। ಈ ಕಡೆ ಋಷಿ ಒಂದು ಚಿತ್ರಣ, ನಂದಿ ಈ ಕಡೆ, ನಂದಿ ಇಲ್ಲಿ, ಖಡ್ಗ ಸೂರ್ಯನ ಚಿತ್ರ, ಹೀಗೆ ನಾವು ಏನು ರಂಜೂರಿನ ಸಿಂಧರ ಒಂದು ಶಾಸನಗಳಲ್ಲಿ ಇರ್ತಕ್ಕಂಥ ಆಕಾರವನ್ನು ಏನು ನಾವು ಕಾಣುತ್ತೇವೆ ಬೇರೆ ಕಡೆ ಎಲ್ಲ, ಅದೇ ಆಕಾರವನ್ನು ಇಲ್ಲಿ ನೀವು ಕಾಣಬಹುದು। ಈ ಒಂದು ಶಿಲೆ ಅದು ಆಕಾರವನ್ನು ನೀಡಿದಂಥ ಅವರ ಒಂದು ಗುರುತಿನ ಆಕಾರ ನೀಡಿದ ಕೆಳಗಡೆ ಇಲ್ಲಿ ಶಾಸನವನ್ನು ಬರೆಯಲ್ಪಟ್ಟಿದೆ। ಈಗ ಈ ದೇವಾಲಯದಲ್ಲಿ ಏನಪ್ಪಾ ಅಂದ್ರೆ ಈ ಶಾಸನವನ್ನು ಆ ಗೋಡೆಗೆ ಅಂಟಿಸಿದ್ದಾರೆ। ಆ ಗೋಡೆಯನ್ನು ಪೇಂಟ್ ಮಾಡುವ ಸಮಯದಲ್ಲಿ ಈ ಶಾಸನದ ಮೇಲೆ ಕೂಡ ಪೇಂಟ್ ಮಾಡಿದ್ದರಿಂದ ಇದು ನೇರವಾಗಿ ಓದಲು ನಮಗೆ ಅಷ್ಟೊಂದು ಸುಲಭವಾಗುವುದಿಲ್ಲ। ಆದರೆ ಈಗಾಗಲೇ ಈ ಒಂದು ಶಾಸನದ ಅಧ್ಯಯನವನ್ನು ನಮ್ಮ ಹಿರಿಯರು ಸಂಶೋಧಕರು ಡಾಕ್ಟರ್ ಹನುಮಾಕ್ಷಿ ಗೂಗಿ ಮೇಡಮ್ ಅವರ ಒಂದು ಮುಂದಾಳತ್ವದಲ್ಲಿ ಇದನ್ನೆಲ್ಲ ಅವರು ಈ ಒಂದು ಶಾಸನದಲ್ಲಿ ಇರತಕ್ಕಂಥ ವಿಷಯ ವಸ್ತುವನ್ನು ಅಚ್ಚು ಮಾಡಿ ಇಟ್ಟಿದ್ದಾರೆ। ಆ ವಿಷಯ ವಸ್ತುವನ್ನು ನಿಮಗೆ ಈಗ ಸಮಗ್ರವಾಗಿ ತೋರಿಸಲು ಪ್ರಯತ್ನಿಸುತ್ತೇನೆ। ಇಲ್ಲಿರ್ತಕ್ಕಂತಹ ವಿಷಯವಸ್ತು ಏನು ಅಂತಕ್ಕಂಥದನ್ನ ಹೇಳಬೇಕಾದರೆ ಇಲ್ಲಿ ಒಟ್ಟು ನಿಮಗೆ ಈ ಶಾಸನದಲ್ಲಿ 16 ಸಾಲುಗಳನ್ನು ನೀವು ಕಾಣಬಹುದು। 16 ಸಾಲುಗಳ ಈ ಶಾಸನ ಇದೆ। ಇಲ್ಲಿ ಮೊಟ್ಟ ಮೊದಲನೇದಾಗಿ ಓಂ ನಮಃ ಶಿವಾಯ ಅಂತಕ್ಕಂಥ ಒಂದು ವಾಕ್ಯದಿಂದ ಈ ಶಾಸನ ಪ್ರಾರಂಭವಾಗುತ್ತದೆ। ಓಂ ನಮಃ ಶಿವಾಯ ಸ್ತುತಿಯನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ। ಮೊದಲನೇ ಸಾಲಿನಲ್ಲಿ ಓಂ ನಮಃ ಶಿವಾಯ, ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರ ತ್ರಿಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ ಸ್ವಸ್ತಿ ಶ್ರೀಮಚಾಳುಕ್ಯ ಚಕ್ರವರ್ತಿ ತ್ರಿಭುವನಮಲ್ಲ ವರ್ಷದ 3ನೇ ವಿಕ್ರಮ ಸಂವತ್ಸರ ಕಾರ್ತಿಕ ಶುದ್ಧ ಅಷ್ಟಮಿ ಸೋಮವಾರದಂದು ಸ್ವಸ್ತಿ ಸಮಾಧಿಗತ ಪಂಚ ಮಹಾಶಬ್ದ ಮಹಾಮಂಡಳೇಶ್ವರ ಕಾಂಡ ಮಹಾಮಂಡಳೇಶ್ವರ ಬಾಣರ ವಂಶೋದ್ಧಾವಕ ವಿವೇಕ ಸಹಜೋದ್ಭವ ರೀಪು ಶಿಮಿರ ಮಾರ್ತಂಡ ನುಡಿದಂತೆ ಗಂಡ ವೀರ ವೇಡಂಗ ಅಯ್ಯನ ಸಿಂಗ ಶ್ರೀ ವಿಜ್ಞೇಶ್ವರ ದೇವರ
वाधाराधक परबल साधक नामादि समस्त प्रशस्ति सहित श्री वीर गोविंदकरसरु श्री रमण ने गर्द्य वाणीश्री रमणनु दुग्र बाहुविक्रम जय श्री रमणूदित कीर्ति श्री रमण यशोदा रमणी नायके हज्जम औदु केलसमं संतत बोवळय दलेंदु नुडिये नायक हज्जंगी मति केलस वेनुत श्रीवदु पेळ दबळु निन्न राजंगदोळु दट्टन हित भुवनीतेयनेळेदु तंदु जयमंदिरदोळगावगदिरिसुव हज्जनरस ಅಂತಕ್ಕಂತ ವಿಷಯವನ್ನು ಹೇಳಿದ ನಂತರ ಕೆಳಗಿನ ಸಾಲ ಏನಪ್ಪ ಅಂತಂದ್ರೆ ಒಡೆದು ಹೋಗಿದೆ ಮುಂದಿನ ಭಾಗ ಒಡೆದಿರುವುದರಿಂದ ಲಭ್ಯವಾಗಿರುತ್ತೆ ಹಾಗೆ ಈ ಒಂದು ವಸ್ತು ಏನು ಇದರಲ್ಲಿ ಇರತಕ್ಕಂತ ವಿಷಯ ವಸ್ತು ಏನು ಅಂತಕ್ಕಂತದನ್ನು ನಾವು ನೋಡಲು ಹೋಗಿದಾಗ ಇಲ್ಲಿ ಮುಖ್ಯವಾಗಿರತಕ್ಕಂತಹ ಇದು ಸರಿಸುಮಾರು ಕ್ರಿಸ್ತ ಶಕ 8ನೇ 10ನೇ 1100ರ ಒಂದು ಕಾಲಘಟ್ಟದಲ್ಲಿ ಶುಕ್ರವಾರದಂದು ಬರೆಯಲ್ಪಟ್ಟಂತಹ ಈ ಶಾಸನವಾಗಿದೆ ಈ ಶಾಸನದಲ್ಲಿ ತ್ರಿಭುವನ ಮಲ್ಲನ ಮಂಡಳಿ ಮಹಾಕಾಳೇಶ್ವರ ಅಂತ ಅಂದ್ರೆ ತ್ರಿಭುವನ ಮಲ್ಲ ಅಂದ್ರೆ ವಿಕ್ರಮಾದಿತ್ಯ ಆನೆ ವಿಕ್ರಮಾದಿತ್ಯನ ಮಂಡಳೇಶ್ವರ ಆದಂತಹ ಗೊಂಕನರ್ಪನನ್ನ ಕರೆಯಲಾಗಿದೆ ಆತ ಖಾನ ಮಹಾಮಂಡೇಶ್ವರನಾದ ಬಾಣರ ವಂಶೋದ್ಧಾರ ವಿಜಯೋದ್ಧಾರ ಆರಾಧಕನಾಗಿದ್ದ ಯಾರು ಗೊಂಕನರ್ಪನಾಗಿದ್ದ ವಿಜಯದೇವರ ಆರಾಧಕನಾಗಿದ್ದ ಆ ವಿಜಯೇಶ್ವರ ದೇವರು ಯಾರಾಗಿದ್ದರು ಅಂತಂದ್ರೆ ಖಾಂಡವ ಮಹಾಮಂಡೇಶ್ವರ ಬಾಣರ ವಂಶೋದ್ಧಾರಕರಾಗಿದ್ದರು ಅಂತಕ್ಕಂಥದನ್ನ ಇಲ್ಲಿ ತಿಳಿಯಪಡುತ್ತದೆ ಮುಂದೆ ಈ ವಿಶೇಷ ಗುಣನ ಹೊಗಳಿದಂತ ಈ ಶಾಸನದಲ್ಲಿ ಆತನ ಹೊಗಳಿಕೆಯ ವಿಷಯ ಬರುತ್ತವೆ ಮುಂದೆ ಹಜ್ಜನ ಉಲ್ಲೇಖವು ಕೂಡ ಬರುತ್ತದೆ ಹಜ್ಜರಸ ಏನಪ್ಪ ಅಂತಂದ್ರೆ ತನ್ನ ಎದುರಾಳಿಗಳನ್ನ ಸೋಲಿಸಿ ಬಂದಂತಹ ವೀರನಾಗಿದ್ದಾನೆ ಅಂತಕ್ಕಂಥ ವಿಷಯ ವಸ್ತು ಕೂಡ ಇಲ್ಲಿ ಬರ್ತದೆ ಹೀಗೆ ಆರನೇ ವಿಕ್ರಮಾದಿತ್ಯನ ಕಾಲಘಟ್ಟದಲ್ಲಿ ರಂಜೋರಿನ ಸಿಂಧರಾಗಿದ್ದಂತಹ ಅಟ್ಟಳೆಯ 300ನ ಆಳ್ವಿಕೆ ಮಾಡಿದಂತಹ ರಂಜೋರಿನ ಸಿಂಧ ಕಾಲಘಟ್ಟದಲ್ಲಿ ಗೊಂಕನರ್ಪ ಬಹಳ ವೀರತನದಿಂದ ಶೂರತನದಿಂದ ಇಲ್ಲಿ ಆಳ್ವಿಕೆ ಮಾಡ್ತಿದ್ದ ಅಂತಕ್ಕಂತಹ ಐತಿಹಾಸಿಕ ಸತ್ಯದ ಶಾಸನಗಳು ನಮಗೆ ಅಲ್ಲಿ ಅಲ್ಲಿ ಲಭ್ಯವಾಗುತ್ತವೆ ಹೋಗುತ್ತವೆ ನಮಗೆ ಈಗಾಗಲೇ ಪೇಡಿ ರಂಜೋಲದಲ್ಲಿ ಲಭ್ಯವಾಗಿರ್ತಕ್ಕಂಥ ಶಾಸನದಲ್ಲಿಯೂ ಕೂಡ ಗೊಂಕನರ್ಪನ ವೀರತನವನ್ನು ಪ್ರದರ್ಶಿಸಿ ಗೊಂಕನರ್ಪನ ವೀರತನವನ್ನು ಖಂಡಿಸಿದ ಶಾಸನವನ್ನು ನೀವು ಈಗ ಈ ಹಿಂದಿನ ನಿಮಗೆ ತೋರಿಸಿದ್ದೇನೆ ಅದೇ ರೀತಿಯಾಗಿ ಅಗ್ಗಲ್ ಗ್ರಾಮದಲ್ಲಿ ಲಭ್ಯವಿರತಕ್ಕಂಥ ಶಾಸನದಲ್ಲಿಯೂ ಕೂಡ ಮುಖ್ಯವಾಗಿರ್ತಕ್ಕಂಥ ವಿಷಯ ವಸ್ತು ಗೊಂಕನ ವೀರತನ ಆತ ಏನಪ್ಪ ಅಂದ್ರೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಳ್ವಿಕೆ ಮಾಡ್ತಾ ಇದ್ದ ಆತನ ಮಗನು ಕೂಡ ಬಹಳ ವೀರತನದಿಂದ ಇಲ್ಲಿ ಆಳ್ವಿಕೆ ಮಾಡಿದ್ದಾನೆ ಅಂತಕ್ಕಂಥ ಐತಿಹಾಸಿಕ ಸತ್ಯದ ಶಾಸನವನ್ನ ಇವತ್ತು ನಿಮಗೆ ಇಲ್ಲಿ ಪರಿಚಯಿಸಲು ಪ್ರಯತ್ನಿಸುತ್ತಿದ್ದೇನೆ ಮುಂದಿನ ಅಧ್ಯಾಯದಲ್ಲಿ ಇದೇ ಗ್ರಾಮದಲ್ಲಿ ಇರತಕ್ಕಂತಹ ವೀರಗಲ್ಲುಗಳನ್ನು ಕೂಡ ನಿಮಗೆ ಪರಿಚಯಿಸುತ್ತೇನೆ ಈ ಅಧ್ಯಾಯ ಮುಕ್ತಾಯ